क्वेश्चन नोडी फैंड दि पेडल इक्वेशन नम प्रकार आर इज इक्वल टू टू इंटू वन प्लस कास्टिटा इत क्वेश्चन बंद आगस्ट सेप्टेबर 2020 क्या मत जून जुलाई 2018 टू बदलू ए अस्टे ऐन आर इज इक्वल टू क्वेश्चन पेपर ए इंटू वन प्लस कास्टिटा अंत है नोड़ी 15 मैट टी 3-1 क्वेश्चन पेपर सल्यूशन ಇದು ಮಾಡ್ಯೂಲ್ 2 ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು ಈಗ ನೋಡಿ ಫಸ್ಟ್ ಆರ್ ಈಸ್ ಈಕ್ವಲ್ ಟು 2 ಇಂಟು 1 ಪ್ಲಸ್ ಕಾಸ್ ಥೀಟಾ ಬರ್ಕೊಳ್ಳಿ ಗಿವನ್ನು ಇಲ್ಲೇನು ಮಾಡಬೇಕು ಟೇಕ್ ಲಾಗ್ ಆನ್ ಬೋತ್ ಸೈಡ್ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 2 ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಡಿಫ್ರೆನ್ಷಿಯೇಟ್ ಮಾಡಬೇಕು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಲಾಗಾರ್ಗೆ ಡಿಫರೆನ್ಷಿಯೇಷನ್ 1/r ಡಿ ಆರ್ ಬೈ ಡಿ ಡೀಟಾ ಲಾಗ್ ಟೂಗೆ 0 ಲಾಗ್ ಆಫ್ 1 ಪ್ಲಸ್ ಕಾಸ್ ಡೀಟಾಗೆ ಡಿಫ್ರೆನ್ಷಿಯೇಷನ್ 1/1 ಪ್ಲಸ್ ಕಾಸ್ ಡೀಟಾ 1ಗೆ 0 ಕಾಸ್ ಡೀಟಾಗೆ ಮೈನಸ್ ಸೈನ್ ಡೀಟಾ ಏನಾಗುತ್ತೆ ಇದು ಫಾರ್ಮುಲೇಸ್ ಗೊತ್ತಿರಬೇಕು ನಿಮಗೆ ಇಲ್ಲಿ 1/r ಡಿ ಆರ್ ಬೈ ಡಿ ಡೀಟಾ ಅಂದರೆ ಕಾಟ್ ಬೈ ಫಾರ್ಮುಲಾ ಇಲ್ಲೇನಾಗುತ್ತೆ ಇದ್ರ ಬದಲು ಕಾಟ್ ಫೈ ಬರುತ್ತೆ ಇದು ಮೈನಸ್ ಸೈನ್ ಡೀಟಾ ಬೈ 1 ಪ್ಲಸ್ ಕಾಸ್ ಡೀಟಾ ಹಂಗೆ ಇಟ್ಕೊಳ್ಳಿ ನಾಪ್ಕ ಇಟ್ಕೊಳ್ಳಿ ಇಲ್ಲಿ ಸೈನ್ ಡೀಟಾ ಅಂದರೆ 2 ಸೈನ್ ಡೀಟಾ ಬೈ 2 ಇಂಟು ಕಾಸ್ ಡೀಟಾ ಬೈ 2 ಮತ್ತು 1 ಪ್ಲಸ್ ಕಾಸ್ ಡೀಟಾ ಅಂದರೆ 2 cos square theta by 2 ಇಲ್ಲಿ ಫಾರ್ಮುಲೇಸ್ನ ನೀಟಾಗಿ ಅಪ್ಲೈ ಮಾಡಬೇಕು ಕಾಟ್ ಫೈ ಹಂಗೆ ಇರಲಿ ಮೈನಸ್ಸು ಹಂಗೆ ಇರಲಿ ಸೈನ್ ಡೀಟಾ ಬದಲು 2 ಸೈನ್ ಡೀಟಾ ಬೈ 2 ಇಂಟು ಕಾಸ್ ಡೀಟಾ ಬೈ 2 ಬರ್ಕೋಬೇಕು ಮತ್ತು 1 ಪ್ಲಸ್ ಕಾಸ್ ಡೀಟಾ ಬದಲು 2 cos square theta ಬರ್ಕೋಬೇಕು ಆಮೇಲೆ 2 2ನ ಕ್ಯಾನ್ಸಲ್ ಮಾಡಬೇಕು ಕಾಟ್ ಫೈ ಈಸ್ ಈಕ್ವಲ್ ಟು ಕಾಸ್ ಡೀಟಾ ಬೈ 2 ಕಾಸ್ ಡೀಟಾ ಬೈ 2 ಕ್ಯಾನ್ಸಲ್ ಮೈನಸ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಡೀಟಾ ಬೈ 2 ಈ ನಾಲ್ಕ ಇಟ್ಕೊಳ್ಳಿ ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಫಾರ್ಮುಲಾ ಬಂದು ಕಾಟ್ ಆಫ್ 5/2 ಪ್ಲಸ್ ಎಕ್ಸ್ ಇಲ್ಲೇನಾಗುತ್ತೆ ಕಾಟ್ ಫೈ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ 5/2 ಪ್ಲಸ್ ಎಕ್ಸ್ ಇಲ್ಲಿ ಎಕ್ಸ್ ಬದಲು ಡೀಟಾ ಬೈ 2 ಇದೆ ಮೈನಸ್ ಟ್ಯಾನ್ ಡೀಟಾ ಬೈ 2 ಈಸ್ ಕಾಟ್ ಆಫ್ 5/2 ಪ್ಲಸ್ ಡೀಟಾ ಬೈ 2 ದೇರ್ಫೋರ್ ಫೈ ಈಸ್ ಈಕ್ವಲ್ ಟು ನೋಡಿ ಕಾಟ್ ಫೈ ಈಸ್ ಈಕ್ವಲ್ ಟು ಕಾಟ್ 5/2 ಪ್ಲಸ್ ಡೀಟಾ ಬೈ 2 ಅಂದರೆ ಬರೀ 5/2 ಪ್ಲಸ್ ಡೀಟಾ ಬೈ 2 ಬರುತ್ತೆ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಪೆಡಲ್ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು ಪೆಡಲ್ equation is p is equal to r into sin phi p is equal to r sin phi andre pi by 2 plus theta by 2 ಇಲ್ಲಿ ನಾಪ್ಕ ಇಟ್ಕೊಳ್ಳಿ ಫಾರ್ಮುಲಾ ಸೈನ್ ಆಫ್ 5/2 ಪ್ಲಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಅಂದರೆ ಇಲ್ಲಿ ಏನಾಗುತ್ತೆ ಪಿ ಈಸ್ ಈಕ್ವಲ್ ಟು ಆರ್ ಇಂಟು ಸೈನ್ ಆಫ್ 5/2 ಪ್ಲಸ್ ಎಕ್ಸ್ ಅಂದ್ರೇನು ಕಾಸ್ ಎಕ್ಸ್ ಇಲ್ಲಿ ಎಕ್ಸ್ ಬದಲು ಡೀಟಾ ಬೈ 2 ಇದೆ ಅದಕ್ಕೆ ಕಾಸ್ ಡೀಟಾ ಬೈ 2 ಆಗುತ್ತೆ ನೀವೇನು ಮಾಡಿ ಇಲ್ಲಿ ಕಾಸ್ ಡೀಟಾ ಬೈ 2ನ ಫೈನ್ ಮಾಡ್ಕೊಳ್ಳಿ ಈಗ ನೋಡಿ ಆರ್ ಕಾಸ್ ಡೀಟಾ ಬೈ 2 ಲೆಫ್ಟಲ್ಲಿ ಬರ್ಕೊಳ್ಳಿ ಪಿನ ರೈಟಲ್ಲಿ ಬರ್ಕೊಳ್ಳಿ ದೇರ್ಫೋರ್ ಕಾಸ್ ಡೀಟಾ ಬೈ 2 ಏನಾಗುತ್ತೆ ಪಿ ಬೈ ಆರ್ ಆಗುತ್ತೆ ಈಗೇನು ಮಾಡಬೇಕು ಇದನ್ನ ಇಕ್ವೇಷನ್ 1 ಅಂತ ಬರ್ಕೊಳ್ಳೋಣ ಏನಾಗುತ್ತೆ ಇಕ್ವೇಷನ್ 1ನಿಂದ ಫ್ರಮ್ 1 ಇಲ್ಲಿ ನೋಡಿ ಆರ್ ಈಸ್ ಈಕ್ವಲ್ ಟು 2 ಇಂಟು 1 ಪ್ಲಸ್ ಕಾಸ್ ಥೀಟಾ ಇದೆಯಲ್ಲ ಆರ್ನ ಹಂಗೆ ಬರ್ಕೊಳ್ಳಿ 2ನೂ ಹಂಗೆ ಬರ್ಕೊಳ್ಳಿ ಇಲ್ಲಿ 1 ಪ್ಲಸ್ ಕಾಸ್ ಥೀಟಾ ಅಂದರೆ ಫಾರ್ಮುಲಾ 1 ಪ್ಲಸ್ ಕಾಸ್ ಥೀಟಾ ಈಸ್ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು ನೀವು ಇಲ್ಲಿ ಏನಾಗುತ್ತೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2
आर इज इक्वल टू 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 ज़ा फोर का स्क्वेर डीटा बै टू आर इज इक्वल टू फोर का स्क्वेर डीटा बै टू अरे कास डीटा बै टू होल स्क्वेर अंत नोड़ी इक्वेशन टू अंदी फ्रम टू आर इज इक्वल टू फोर इंटू कास डीटा बै टू अरे पी बै आर होल स्क्वेर आर इज इक्वल टू फोर इंटू अरे पी स्क्वेर बै आर स्क्वेर आर इंटू आर स्क्वेर इज इक्वल टू फोर पी स्क्वेर आर इंटू आर स्क्वेर अरे आर क्यूब इज इक्वल टू फोर पी स्क्वेर दिस इज द पेडल इक्वेशन पेडल इक्वेशन गोतलवा अरे ऐनमु फस्टू आर इज इक्वल टू अंत बरती टेक् लगन बोथ सैड नोड़ी आमले डिफ्रेंशिएट लगारे वन बै आर डी आर बै डीटा लाग टू के कॉन्स्टेंट जीरो लाग ऑफ वन प्लस कॉस थीटा के वन बै वन प्लस कॉस थीटा वन के जीरो प्लस कॉस थीटा के माइनस साइन थीटा इत माइनस साइन थीटा वन प्लस कॉस थीटा आगते साइन थीटा की फार्मूला गतिरु वन प्लस कॉस थीटा की फार्मूला गतिरु अद्न अप्ले आमेल नोड़ी कॉस कॉस कैंसल साइन बै कॉस अरे टैन आगते टैन बदलू काट बरिया कल्तिरु इले माइनस काट ऑफ पाई बै टू प्लस थीटा बै टू इली फार्मूला ಈಗ ನೋಡಿ ಫೈ ಈಸ್ ಇಕ್ವಲ್ ಟು ಫೈ ಬೈ ಟು ಪ್ಲಸ್ ಡೀಟಾ ಬೈ ಟು ಆದ ತಕ್ಷಣ ಪೆಡಲ್ ಇಕ್ವೇಷನ್ ಫಾರ್ಮುಲಾ ಬರೀಬೇಕು ಇಲ್ಲಿ ಫೈ ಜಾಗದಲ್ಲಿ ನೀವೇನು ಫೈಂಡ್ ಮಾಡಿರ್ತೀರಾ ಫೈ ಅದನ್ನ ಸಬ್ಟ್ರೂಟ್ ಮಾಡಬೇಕು ಆಮೇಲೆ ಸೈನ್ ಆಫ್ ಫೈ ಬೈ ಟು ಪ್ಲಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಅಂದರೆ ಕಾಸ್ ಡೀಟಾ ಬೈ ಟು ಆಗುತ್ತೆ ಈಸ್ ಇಕ್ವಲ್ ಟು ಪಿ ಆಗುತ್ತೆ ಪಿ ಬೈ ಆರ್ ಆಗುತ್ತೆ ಫ್ರಮ್ ಒನ್ ಅಂದರೆ ಇಕ್ವೇಷನ್ ಒನ್ನಿಂದ ಏನು ಮಾಡಬೇಕು ಆರ್ ಈಸ್ ಇಕ್ವಲ್ ಟು ಇಂಟು ಒನ್ ಪ್ಲಸ್ ಕಾಸ್ ಡೀಟಾ ಅಂದರೆ ಟೂ ಕಾಸ್ ಸ್ಕ್ವೇರ್ ಡೀಟಾ ಬೈ ಟು ಟು ಟೂ ಝಾ ಫೋರ್ ಇಲ್ಲೂ ಇಲ್ಲಿ ನೋಡಿ ಆರ್ ಈಸ್ ಇಕ್ವಲ್ ಟು ಫೋರ್ ಕಾಸ್ ಸ್ಕ್ವೇರ್ ಡೀಟಾ ಬೈ ಟು ಕ್ಯಾನ್ ಬಿ ರಿಟರ್ನ್ ಎಸ್ ಕಾಸ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಈಗ ಟೂನ ಯೂಸ್ ಮಾಡ್ಕೋಬೇಕು ಕಾಸ್ ಡೀಟಾ ಬೈ ಟೂನ ತೆಗೆಯೋಕ್ಕೆ ವಾಟ್ ಈಸ್ ಕಾಸ್ ಡೀಟಾ ಬೈ ಟು ಟೂಲಿ ನಿಮಗೆ ಪಿ ಬೈ ಆರ್ ಅಂತ ಇದೆ ಆ ಕಾಸ್ ಡೀಟಾ ಬೈ ಟು ಜೊತೆಲಿ ಪಿ ಬೈ ಆರ್ ಹಾಕಿದ್ರೆ ಮುಗೀತು ಫೋರ್ ಪಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಇದನ್ನ ಈ ಕಡೆ ಕಳಿಸಿ ಇನ್ನೊಂದು ನ್ಯಾಪ್ಕ ಇಟ್ಕೊಳ್ಳಿ ಅದೇ ಆರ್ ಈಸ್ ಇಕ್ವಲ್ ಟು ಎ ಇನ್ ಟು ಇದ್ದರೆ ಇಲ್ಲಿ ಟೂ ಬದಲು ಟೂ ಬದಲು ಎ ಬದಲು ಟೂ ಇದೆ ಅಷ್ಟೇ ಇಲ್ಲಿ ಎಕ್ಸಾಂಪಲ್ ಟೂ ಬದಲು ಬಿ ಇದ್ದರೆ ತ್ರೀ ಇದ್ದರೆ ಎಲ್ಲನೂ ಸೇಮು ಯಾಕೆಂದರೆ ಇಲ್ಲಿ ನೋಡಿ ಲಾಗ್ ಎಗೆ ಡಿಫ್ರೆನ್ಷಿಯೇಷನ್ ಏನು ಝೀರೋ ಇಲ್ಲಿ ಝೀರೋ ಆಗಿಬಿಡುತ್ತೆ ಇದು ಇಲ್ಲಿ ಗಂಟ ಮಾತ್ರ ಸೇಮ್ ಇರುತ್ತೆ ಅಂದರೆ ಚೇಂಜ್ ಇರುತ್ತೆ ಎ ಇದ್ದರೆ ಇಲ್ಲಿ ಎ ಬರುತ್ತೆ ಬಿ ಇದ್ದರೆ ಬಿ ಬರುತ್ತೆ ಇದಾದ ತಕ್ಷಣ ಈ ಟರ್ಮ್ ಏನಾಗುತ್ತೆ ಝೀರೋ ಆಗುತ್ತೆ ಎಲ್ಲ ಪ್ರಾಬ್ಲಮ್ ಸೇಮೇ ಏನು ಬಂದರೂ ಸುಮ್ಮನೆ ಮಾಡ್ಕೊಂಡು ಹೋಗಿ ಗೊತ್ತಾಗ್ತೀರಿ ಇನ್ನೊಂದು ಕ್ವಶನ್ ಮಾಡೋಣ ಈಗ ನೋಡಿ ಫೈಂಡ್ ಅ ಪೆಡಲ್ ಇಕ್ವೇಷನ್ ಆಫ್ ಕರ್ವ್ ಆರ್ ಈಸ್ ಇಕ್ವಲ್ ಟು ಎ ಇಂಟು ಒನ್ ಮೈನಸ್ ಕಾಸ್ ಥೀಟಾ ಇಲ್ಲಿ ಟೇಕ್ ಲಾಗ್ ಆನ್ ಬೋತ್ ಸೈಡ್ ಲಾಗ್ ಆರ್ ಈಸ್ ಇಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಆಫ್ ಒನ್ ಮೈನಸ್ ಕಾಸ್ ಥೀಟಾ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಒನ್ ಬೈ ಆರ್ ಡಿ ಆರ್ ಬೈ ಡಿ ಥೀಟಾ ಲಾಗ್ ಎಗೆ ಝೀರೋ ಲಾಗ್ ಆಫ್ ಒನ್ ಮೈನಸ್ ಕಾಸ್ ಡೀಟಾಗೆ ಒನ್ ಮೈನಸ್ ಒನ್ ಬೈ ಒನ್ ಮೈನಸ್ ಕಾಸ್ ಡೀಟಾ ಒನ್ಗೆ ಝೀರೋ ಕಾಸ್ ಡೀಟಾಗೆ ಮೈನಸ್ ಸೈನ್ ಡೀಟಾ ಒನ್ ಬೈ ಆರ್ ಡಿ ಆರ್ ಬೈ ಡೀಟಾ ಅಂದರೆ ಕಾಟ್ ಫೈ ಇಲ್ಲೇನಾಗುತ್ತೆ ಸೈನ್ ಡೀಟಾ ಬೈ ಒನ್ ಮೈನಸ್ ಕಾಸ್ ಡೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅದಕ್ಕೆ ಇಲ್ಲಿ ಫಾರ್ಮುಲಾ ಸೈನ್ ಡೀಟಾಗೆ ಫಾರ್ಮುಲಾ ಟೂ ಸೈನ್ ಡೀಟಾ ಬೈ ಟು ಇಂಟು ಕಾಸ್ ಡೀಟಾ ಬೈ ಟು ಒನ್ ಮೈನಸ್ ಕಾಸ್ ಡೀಟಾಗೆ ಫಾರ್ಮುಲಾ ಟೂ ಸೈನ್ ಸ್ಕ್ವೇರ್ ಡೀಟಾ ಬೈ ಟು ಇದೇನಾಗುತ್ತೆ ಕಾಟ್ ಫೈ ಈಸ್ ಇಕ್ವಲ್ ಟು ಸೈನ್ ಡೀಟಾ ಅಂದರೆ ಇದು ಟೂ ಸೈನ್ ಡೀಟಾ ಬೈ ಟು ಇಂಟು ಕಾಸ್ ಡೀಟಾ ಬೈ ಟು ಒನ್ ಮೈನಸ್ ಕಾಸ್ ಡೀಟಾ ಅಂದರೆ ಟೂ ಸೈನ್ ಸ್ಕ್ವೇರ್ ಡೀಟಾ ಬೈ ಟು ಟೂ ಟು ಕ್ಯಾನ್ಸಲ್ ನೋಡಿ ಸೈನ್ ಸೈನ್ ಕ್ಯಾನ್ಸಲ್ ಉಳಿಯೋದು ಕಾಸ್ ಬೈ ಸೈನ್ ಕಾಸ್ ಬೈ ಸೈನ್ ಅಂದರೆ ಕಾಟ್ ಡೀಟಾ ಬೈ ಟು ದೇರ್ ಫೋರ್ ಫೈ ಈಸ್ ಇಕ್ವಲ್ ಟು ಏನಾಗುತ್ತೆ ಡೀಟಾ ಬೈ ಟು ಆಗುತ್ತೆ ನೆಕ್ಸ್ಟ್ ಪೆಡಲ್ ಇಕ್ವೇಷನ್ ಈಸ್ ಅಂತ ಬರ್ಕೋಬೇಕು ಪಿ ಈಸ್ ಇಕ್ವಲ್ ಟು ಆರ್ ಇಂಟು ಸೈನ್ ಫೈ ನೋಡಿ ಪಿ ಈಸ್ ಇಕ್ವಲ್ ಟು ಆರ್ ಇಂಟು ಸೈನ್ ಫೈ ಅಂದ್ರೆ ಏನು ಡೀಟಾ ಬೈ ಟು ಇದೇನಾಗುತ್ತೆ ಸೈನ್ ಡೀಟಾ ಬೈ ಟು ಈಸ್ ಇಕ್ವಲ್ ಟು
ಪಿ ವೈ ಆರ್. ಈಗ ನೋಡಿ ಈಕ್ವೇಷನ್ ಒನ್ ಅಂದ್ಕೊಳ್ಳಿ, ಇದನ್ನ ಈಕ್ವೇಷನ್ ಟೂ ಅಂದ್ಕೊಳ್ಳಿ. ಈಗ ನೋಡಿ ಫ್ರಮ್ ಒನ್ ಲೆಫ್ಟ್ ಹ್ಯಾಂಡ್ ಆರ್ ಹಂಗೆ ಇರಲಿ, ಎ ಇಂಟು ಒನ್ ಮೈನಸ್ ಕಾಸ್ ಡೇಟಾ ಅಂದರೆ ಟೂ ಸೈನ್ ಸ್ಕ್ವೇರ್ ಡೇಟಾ ಬೈ ಟು ಫಾರ್ಮುಲಾ. ಅದು ಏನಾಗುತ್ತೆ, ಆರ್ ಇಸ್ ಈಕ್ವಲ್ ಟು ಟೂ ಎ ಸೈನ್ ಸ್ಕ್ವೇರ್ ಡೇಟಾ ಬೈ ಟು, ಅಥವಾ ಆರ್ ಇಸ್ ಈಕ್ವಲ್ ಟು ಟೂ ಎ ಸೈನ್ ಡೇಟಾ ಬೈ ಟು ಹೋಲ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಡೇಟಾ ಬೈ ಟು ಅಂದರೆ ಸೈನ್ ಡೇಟಾ ಬೈ ಟು ಹೋಲ್ ಸ್ಕ್ವೇರ್ ಅಂತ. ಇದನ್ನ ತ್ರೀ ಅಂದ್ಕೊಳ್ಳಿ, ಟೂ ಇನ್ ತ್ರೀ ಹಾಕಿ, ಆರ್ ಇಸ್ ಈಕ್ವಲ್ ಟು ಟೂ ಎ ಇಂಟು ಸೈನ್ ಡೀಟಾ ಬೈ ಟು ಅಂದ್ರೇನು ಪಿ ಬೈ ಆರ್ ಹೋಲ್ ಸ್ಕ್ವೇರ್, ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಟೂ ಎ ಇಂಟು ಪಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಆರ್ ಇಂಟು ಆರ್ ಸ್ಕ್ವೇರ್ ಅಂದರೆ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಟೂ ಎ ಪಿ ಸ್ಕ್ವೇರ್ ಈಸ್ ದ ಪೆಟಲ್ ಇಕ್ವೇಷನ್ ಫಾರ್ ದ ಗಿವನ್ ಕರ್ವ್ ಅಂತ. ಗೊತ್ತಾಯ್ತಲ್ಲ, ಫೈಂಡ್ ಆ ಪೆಟಲ್ ಇಕ್ವೇಷನ್ ಆಫ್ ಕರ್ವ್ ಅಂದರೆ ಈ ಥರ ಮಾಡಬೇಕು ನೀವು. ನೆಕ್ಸ್ಟ್ ಕ್ವಶನ್ ಇನ್ನೊಂದು ನೋಡಿ, ಪೆಡಲ್ ಇಕ್ವೇಷನ್ ಆಫ್ ದ ಕರ್ ಆರ್ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎನ್ ಕಾಸ್ ಎನ್ ಥೀಟಾ. ಇದು ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್, ಅದು ಯಾವ ಇಯರ್ ಅಂತ ಬರೆದಿಲ್ಲ, ಮರ್ತೋಗಿ ಸ್ವಲ್ಪ ನೀವು ನೋಡ್ಕೊಳ್ಳಿ ಗೊತ್ತಾಗುತ್ತೆ. ನಲ್ಲಿ ಇಂಪಾರ್ಟೆಂಟ್ ಇದು, ಆರ್ ಪವರ್ ಎನ್ ಇಸ್ಗೊಲ್ ಟು ಎ ಪವರ್ ಎನ್ ಕಾಸ್ ಎನ್ ಥೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಫಸ್ಟ್ ಸ್ಟೆಪ್ಪು ಲಾಗ್ ಆರ್ ಪವರ್ ಎನ್ ಇಸ್ಗೊಲ್ ಟು ಲಾಗ್ ಎ ಪವರ್ ಎನ್ ಪ್ಲಸ್ ಲಾಗ್ ಕಾಸ್ ಎನ್ ಥೀಟಾ. ಎನ್ ಐ ಕಡೆ ತಗೊಳ್ಳಿ, ಎನ್ ಲಾಗ್ ಆರ್ ಇಸ್ ಈಕ್ವಲ್ ಟು ಎನ್ ಲಾಗ್ ಎ ಪ್ಲಸ್ ಲಾಗ್ ಕಾಸ್ ಎನ್ ಡೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಎನ್ ಲಾಗ್ ಆರ್ ಅಂದ್ರೇನು ಒನ್ ಬೈ ಆರ್ ಡಿ ಆರ್ ಬೈ ಡೀಟಾ, ಎನ್ ಲಾಗ್ ಎ ಅಂದರೆ ಜೀರೋ, ಲಾಗ್ ಆಫ್ ಕಾಸ್ ಎನ್ ಡೀಟಾ ಅಂದರೆ ಒನ್ ಬೈ ಕಾಸ್ ಎನ್ ಡೀಟಾ, ಕಾಸ್ಗೆ ಮೈನಸ್ ಸೈನ್ ಎನ್ ಡೀಟಾ, ಎನ್ ಡೀಟಾಗೆ ಎನ್ ಡಿಫ್ರೆನ್ಷಿಯೇಷನ್. ಎನ್ ಇಂಟು ಒನ್ ಬೈ ಆರ್ ಡಿ ಆರ್ ವೈಟ್ ಅಂದರೆ ಕಾಟ್ ಫೈ. ಇಲ್ಲೇನಾಗುತ್ತೆ ಮೈನಸ್, ನೋಡಿ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಎನ್ ಡಿಟಾ ಇಂಟು ಎನ್ ಗೊತ್ತಾಗ್ತೀಯ, ಇ ಎನ್ ಕ್ಯಾನ್ಸಲ್ ಆಗುತ್ತೆ, ಕಾಟ್ ಫೈ ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಎನ್ ಡಿಟಾ ಆಗುತ್ತೆ. ಈಗ ಫಾರ್ಮುಲಾ ನೆನಪ ಇಟ್ಕೊಳ್ಳಿ, ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಫೈ ಬೈ ಟು ಪ್ಲಸ್ ಎಕ್ಸ್. ಇಲ್ಲೇನಾಗುತ್ತೆ ಕಾಟ್ ಫೈ ಇಸ್ ಈಕ್ವಲ್ ಟು ಕಾಟ್ ಆಫ್ ಫೈ ಬೈ ಟು ಪ್ಲಸ್ ಎನ್ ಡೀಟಾ, ದೇರ್ಫೋರ್ ಫೈ ಇಸ್ ಈಕ್ವಲ್ ಟು ಫೈ ಬೈ ಟು ಪ್ಲಸ್ ಎನ್ ಡೀಟಾ. ಇಲ್ಲೇನು ಮಾಡಬೇಕು, ಪೆಡಲ್ ಇಕ್ವೇಷನ್ ಇಸ್ ಪಿ ಇಸ್ ಈಕ್ವಲ್ ಟು ಆರ್ ಸೈನ್ ಫೈ ಅಂತ ಬರ್ಕೋಬೇಕು. ಆರ್ ಸೈನ್ ಫೈ ನೋಡಿ, ಪಿ ಇಸ್ ಈಕ್ವಲ್ ಟು ಆರ್ ಸೈನ್ ಫೈ ಅಂದ್ರೇನು ಫೈ ಬೈ ಟು ಪ್ಲಸ್ ಎನ್ ಡೇಟಾ. ನಾಲ್ಕು ಹೇಳಿ, ಸೈನ್ ಆಫ್ ಫೈ ಬೈ ಟು ಪ್ಲಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಅಂತ. ಇಲ್ಲಿ ನೋಡಿ, ಸೈನ್ ಆಫ್ ಫೈ ಬೈ ಟು ಪ್ಲಸ್ ಎಕ್ಸ್ ಅಂದರೆ ಎಕ್ಸಾಕ್ಟಲ್ಲಿ ಏನಿದೆ ಎನ್ ಡೇಟಾ ಇದೆ, ಸೈನ್ ಆಫ್ ಫೈ ಬೈ ಟು ಪ್ಲಸ್ ಎನ್ ಡೇಟಾ ಅಂದರೆ ಕಾಸ್ ಎನ್ ಡೇಟಾ. ಪಿ ಇಸ್ ಈಕ್ವಲ್ ಟು ಆರ್ ಇಂಟು ಕಾಸ್ ಎನ್ ಡೇಟಾ. ಕಾಸ್ ಎನ್ ಡೀಟಾನ ಫೈಂಡ್ ಮಾಡ್ಕೊಳ್ಳಿ, ಕಾಸ್ ಎನ್ ಡೀಟಾ ಅಂದರೆ ಪಿ ಬೈ ಆರ್ ಆಗುತ್ತೆ. ಇಲ್ಲೇ ಮಾಡ್ಬಿಡ್ತೀನಿ ನೋಡಿ, ಇದು ಒನ್ ಅಂದ್ಕೊಳ್ಳಿ, ಇದು ಟೂ ಅಂದ್ಕೊಳ್ಳಿ. ಈಗ ನೋಡಿ, ಕಾಸ್ ಎನ್ ಡೀಟಾ ಆಲ್ರೆಡಿ ಇದೆ, ಟೂ ಇನ್ ಒನ್ ಆಗ್ಬಿಡಿ. ಲಾಸ್ಟ್ ಪ್ರಾಬ್ಲಮಲ್ಲಿ ನಿಮಗೆ ಫ್ರಮ್ ಒನ್ ಮಾಡಿವಿ, ಇನ್ ಮಾಡಿ ನಾವು. ಈಗ ಎಕ್ಸಾಂಪಲ್ ಆರ್ ಇಂಟು ಒನ್ ಮೈನಸ್ ಕಾಸ್ ಡೇಟಾ ಆಯಿತು, ನಮಗೆ ಸಿಕ್ಕಿದ್ದಿಲ್ಲಿ ಸೈನ್ ಡೇಟಾ ಬೈ ಟು, ಕರೆಕ್ಟ್ ಅಲ್ವಾ? ಅದಕ್ಕೆ ನಾವು ಫ್ರಮ್ ಒನ್ನಿಂದ ಫಾರ್ಮುಲೆ ಹಾಕಿ ಸೈನ್ ಡೇಟಾ ಬೈ ಟು ತರಿಸಿ ಆಮೇಲೆ ಹಾಕ್ತಿದ್ವಿ. ಆದರೆ ಈ ಪ್ರಾಬ್ಲಮಲ್ಲಿ ನಿಮಗೆ ಅದೇನು ತಲೆನೂ ಇಲ್ಲ, ಇಲ್ಲಿ ನಿಮಗೆ ಸಿಕ್ಕಿರೋದೇನು ಕಾಸ್ ಎನ್ ಡೇಟಾ. ಒನ್ನಲ್ಲಿ ಡೈರೆಕ್ಟ್ ಕಾಸ್ ಎನ್ ಡೇಟಾ ಇದೆ, ಅದಕ್ಕೆ ಡೈರೆಕ್ಟ್ ಟೂ ಇನ್ ಒನ್ ಹಾಕಿ, ಟೂ ಇನ್ ಒನ್, ಇಲ್ಲಾಂದರೆ ಟೂ ಇನ್ ತ್ರೀ ಹಾಕಬೇಕಾಗತ್ತೆ ಅಷ್ಟೇ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸು. ಇಲ್ಲಾಂದರೆ ಟೂ ಇನ್ ತ್ರೀ ಹಾಕ್ಬೇಕು, ತ್ರೀನ ಆ ಥರ ತರಿಸ್ಕೋಬೇಕು, ಸೈನ್ ಡೀಟಾ ಬೈ ಟು ತರಿಸ್ಕೊಂಡು ಆಮೇಲೆ ಟೂನ ಈ ತ್ರೀಗೆ ಹಾಕೋದು, ಇಲ್ಲ ಡೈರೆಕ್ಟ್ ಒನ್ನಲ್ಲೇ ಇದ್ದರೆ ಟೂ ಇನ್ ಒನ್ ಹಾಕಿ.
ಇಲ್ಲಿ ನೋಡಿ ಕಾಸ್ ಎನ್ ಡಿಟಾ ಅಂದ್ರೇನು ಪಿ ಬೈ ಆರ್. ಈ ಪಿ ಬೈ ಆರ್ನ ಕಾಸ್ ಎನ್ ಡಿಟಾ ಜಾಗದಲ್ಲಿ ಹಾಕಬೇಕು. ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಇಂಟು ಪಿ ಬೈ ಆರ್. ಈ ಆರ್ನ ಈ ಕಡೆ ಕಳಿಸ್ಬಿಡಿ. ಆರ್ ಪವರ್ ಎನ್ ಇಂಟು ಆರ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಇಂಟು ಪಿ. ಇಷ್ಟು ನಿಲ್ಲಿಸಿದ್ರು ಸಾಕು. ಅಥವಾ ಆರ್ ಪವರ್ ನೋಡಿ ಬೇಸ್ ಸೇಮ್ ಇದ್ರೆ ಪವರ್ ಆ್ಯಡ್ ಮಾಡ್ಬೋದು. ಪಿ ಎ ಪವರ್ ಎನ್, ಇಷ್ಟೇ ಆನ್ಸರ್. ನೆಕ್ಸ್ಟ್ ಕ್ವಶನ್ನು ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಕರ್ವ್, ಸಾರಿ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್ ಟು ದ ಕರ್ವ್. ನೋಡಿ ಯಾವುದೇ ಪ್ರಾಬ್ಲಮ್ ಬರಲಿ ಪೋಲಾರ್ ಕರ್ವ್ಸಲ್ಲಿ ನೀವು ಇದೇ ಟೈಪ್ ಮಾಡ್ಕೊಂಡು ಹೋಗಿ. ಕ್ವಶನ್ ಏನಾದರೂ ಇರಲಿ ಸ್ವಲ್ಪ ಆದರೂ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಕ್ವಶನ್ ಅರ್ಥ ಆಗಲಿಲ್ಲ ಅಂದರೂ ಸುಮ್ಮನೆ ಮಾಡ್ಕೊಂಡು ಹೋಗಿ. ನೋಡಿ ಟೇಕ್ ಲಾಗ್ ಆನ್ ಬೋತ್ ಸೈಡ್, ಲಾಗ್ ಆರ್ ಪವರ್ ಎಮ್ ಲಾಗ್ ಕಾಸ್ ಎಮ್ ಡೇಟಾ ಪ್ಲಸ್ ಲಾಗ್ ಈಸಿ ಕೊಡ್ ಟು ಲಾಗ್ ಎ ಪವರ್ ಎಮ್. ಟೇಕ್ ಲಾಗ್ ಆನ್ ಬೋತ್ ಸೈಡ್ ತೊಗೊಂಡು ಲಾಗ್ ಇದು ಎಮ್ ಇದ್ದಂಗೆ ಇದು ಎನ್ ಇದ್ದಂಗೆ ಲಾಗ್ ಎಮ್ ಇಂಟು ಎನ್ ಆಗುತ್ತೆ. ಅರ್ಥ ಆಗ್ತೀರಿ? ಈಗ ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್ ಅಂದರೆ ಎಮ್ನ ಈ ಕಡೆ ತೊಗೊಳ್ಳಿ, ಎಮ್ ಲಾಗ್ ಆರ್ ಪ್ಲಸ್ ಲಾಗ್ ಕಾಸ್ ಎಮ್ ಡೇಟಾ. ಈ ಥರ ಲಾಗರಿಥಮ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಎಮ್ನ ಈ ಕಡೆ ತಗೊಳಿಸ್ಕೊಳ್ಳಿ ಎಮ್ ಲಾಗ್ ಎಮ್. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೇಟಾ. ನೋಡಿ ಎಮ್ ಲಾಗಾರ್ಗೆ ಡಿಫ್ರೆನ್ಷಿಯೇಷನ್ ಬಂದು ಎಮ್ ಇಂಟು ಒನ್ ಬೈ ಆರ್ ಡಿ ಆರ್ ಬೈ ಡಿ ಡೇಟಾ. ಲಾಗ್ ಆಫ್ ಕಾಸ್ ಎಮ್ ಡೇಟಾಗೆ ಒನ್ ಬೈ ಕಾಸ್ ಎಮ್ ಡೇಟಾ, ಕಾಸ್ಗೆ ಮೈನಸ್ ಸೈನ್ ಎಮ್ ಡೇಟಾ, ಎಮ್ ಡೇಟಾಗೆ ಎಮ್ ಈಕ್ವಲ್ ಟು ಇದಕ್ಕೆ ಜೀರೋ. ಇದೇನಾಗುತ್ತೆ ಎಮ್ ಕಾಟ್ ಫೈ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎಮ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಎಮ್ ಡೇಟಾ ಇಸ್ ಈಕ್ವಲ್ ಟು ಜೀರೋ. ಇದನ್ನ ಈ ಕಡೆ ಕಳಿಸಿ ಎಮ್ ಕಾಟ್ ಫೈ ಇಸ್ ಈಕ್ವಲ್ ಟು ಎಮ್ ಟ್ಯಾನ್ ಎಮ್ ಡೇಟಾ ಆಗುತ್ತೆ. ಇ ಎಮ್ ಕ್ಯಾನ್ಸಲ್ ಆಗುತ್ತೆ. ಕಾಟ್ ಫೈ ಇಸ್ ಈಕ್ವಲ್ ಟು ನೋಡಿ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಫೈ ಬೈ ಟು ಮೈನಸ್ ಎಕ್ಸ್. ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಪ್ಲಸ್ ಬರುತ್ತೆ. ಇಲ್ಲೇನಾಗುತ್ತೆ ಕಾಟ್ ಆಫ್ ಫೈ ಬೈ ಟು ಮೈನಸ್ ಎಮ್ ಡೇಟಾ ಅಂದರೆ ಫೈ ಈಸ್ ಈಕ್ವಲ್ ಟು ಏನು ಫೈ ಬೈ ಟು ಮೈನಸ್ ಎಮ್ ಡೇಟಾ. ಇಲ್ಲಿ ಫೆಡರಲ್ ಇಕ್ವೇಶನ್ ಕೇಳಲಿಲ್ಲ, ಬರೀ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್ ಅಂದರೆ ದಟ್ ಈಸ್ ಫೈ. ಬರೀ ಫೈ ಫೈಂಡ್ ಮಾಡಬೇಕು ಅಷ್ಟೇ. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ನೀಟಾಗಿ ಓದ್ಕೊಳ್ಳಿ. ಈಗ ಮಾಡಿದ್ದೆಲ್ಲ 15 ಮಿನಿಟ್ ಡೀಪ್ ತ್ರೀ ಒಂದು ಮಾಡ್ಯೂಲ್ 2 ಇಂಪಾರ್ಟೆಂಟ್ ಕ್ವೆಶನ್ಸ್. ನೀಟಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.